ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಹೇಳ್ತೀರಾ ಸೊ ಫ್ರೆಂಡ್ಸ್ ಒಂದು ಪೀರಿಯಡ್ಸ್ ಆದ ನಂತರ ಒಂದು ಫರ್ಟೈಲ್ ವಿಂಡೋ ಟೈಮಲ್ಲಿ ಎಗ್ ಸ್ಪರ್ಮ್ ಜೊತೆ ಸೇರಿ ಒಂದು ಫರ್ಟಿಲೈಸೇಷನ್ ಆಗುತ್ತೆ ಅದಾದ ನಂತರ ಒಂದು ಇಂಪ್ಲಾಂಟೇಷನ್ ಅನ್ನೋದು ನಡೆಯುತ್ತೆ ಈ ಒಂದು ಇಂಪ್ಲಾಂಟೇಷನ್ ಹೇಗೆ ನಡೆಯುತ್ತೆ ಅಂದರೆ ಇಂಪ್ಲಾಂಟೇಷನ್ ಆಫ್ಟರ್ ಓವ್ಯುಲೇಷನ್ ಅನ್ನೋದು ಹೇಗೆ ನಡೆಯುತ್ತೆ ಅದನ್ನು ತಿಳ್ಕೊಳ್ಳೋಣ ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದೀರಾ ಅಂತ ನೀವು ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆಯೇ ಈ ಕೆಲವೊಂದು ಸಿಂಪ್ಟಮ್ಸು ಸಹ ನಿಮಗೆ ತಿಳಿದು ಬರುತ್ತೆ ಆ ಸಿಂಪ್ಟಮ್ಸು ಯಾವುದು ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ಮಹಿಳೆಯರಲ್ಲಿ ಪೀರಿಯಡ್ಸ್ ಆದ ಹದಿನಾಲ್ಕರಿಂದ ಹದಿನೆಂಟು ದಿನಗಳ ಮಧ್ಯದಲ್ಲಿ ಒಂದು ಎಗ್ ಅನ್ನೋದು ರಿಲೀಸ್ ಆಗುತ್ತೆ ಅದನ್ನು ನಾವು ಓವಿಲೇಷನ್ ಅಂತ ಕರಿತೀವಿ ಈ ಟೈಮಲ್ಲಿ ದಂಪತಿಗಳು ಒಂದು ಮಿಲನದ ಕ್ರಿಯೆಯಲ್ಲಿ ತೊಡಗಿದ್ದೆ ಆದರೆ ಅಂಡಾಣು ಮತ್ತು ವೀರ್ಯಾಣು ಸೇರಿ ಫರ್ಟಿಲೈಸೇಷನ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಗ ಗರ್ಭಧಾರಣೆ ಆಗೋದಕ್ಕೆ ಈ ಪಿರಿಯಡು ತುಂಬ ಹೆಲ್ಪ್ ಆಗುತ್ತೆ ಒಂದು ಎಗ್ ಫರ್ಟಿಲೈಸ್ ಆದ ನಂತರ ಅದು ಗರ್ಭದಲ್ಲಿ ಇಂಪ್ಲಾಂಟೇಶನ್ ಅನ್ನೋದು ಆಗುತ್ತೆ ಈ ಇಂಪ್ಲಾಂಟೇಷನ್ ಆದಾಗ ದೇಹದಲ್ಲಿ ಕಾಣುವಂಥ ಕೆಲವೊಂದು ಲಕ್ಷಣಗಳು ಇಂಪ್ಲಾಂಟೇಷನ್ ಆದ ಮರುದಿನವೇ ಈ ಕೆಲವು ಲಕ್ಷಣಗಳು ನಿಮ್ಮಲ್ಲಿ ಕಂಡುಬರುತ್ತೆ ಮಹಿಳೆಯರಲ್ಲಿ ಪಿರಿಯೇಡ್ಸ್ ಆಗೋದಕ್ಕಿಂತ ಹದಿನಾಲ್ಕು ದಿನಗಳ ಮುಂಚೆ ಒಂದು ಎಗ್ ಅನ್ನೋದು ರಿಲೀಸ್ ಆಗುತ್ತೆ ಅದನ್ನು ನಾವು ಓವಿಲೇಷನ್ ಅಂತ ಕರಿತೀವಿ ಈ ಎಗ್ಗು ರಿಲೀಸ್ ಆದ ನಂತರ ಅದು ಯುಟರಸ್ ಅಲ್ಲಿರುವಂಥ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರುತ್ತೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ತ್ರೀ ಪುರುಷರು ಮಿಲನ ಕ್ರಿಯೆಯಲ್ಲಿ ತೊಡಗಿದ್ದೆ ಆದರೆ ಪುರುಷರ ಒಂದು ವೀರ್ಯಾಣು ಏನಿದೆ ಅದು ಯುಟರಸ್ ಮೂಲಕ ಫೆಲೋಪಿಯನ್ ಟ್ಯೂಬನ್ನು ತಲುಪಿ ಅಂಡಾಣು ಮತ್ತು ವೀರ್ಯಾಣು ಸೇರಿ ಒಂದು ಫರ್ಟಿಲೈಸೇಷನ್ ಅಥವಾ ಫಲದೀಕರಣ ಉಂಟಾಗುತ್ತೆ ಫರ್ಟಿಲೈಸೇಷನ್ ಆದ ಎಗ್ ಏನಿದೆ ಅದು ಫಿಲೋಪಿಯನ್ ಟ್ಯೂಬಿಂದ ಗರ್ಭಾಶಯದ ಒಳಗಡೆ ಬಂದು ಒಂದು ಪ್ಲೇಸಲ್ಲಿ ಅದು ಯುಟರಿನ್ ವಾಲ್ ಅಲ್ಲಿ ಬಂದು ಸ್ಟಿಕ್ ಆಗುತ್ತೆ ಆ ಒಂದು ಪ್ರಾಸೆಸನ್ನು ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ ಸೊ ಅದು ಯುಟರಸ್ ವಾಲ್ ಹತ್ರ ಬಂದು ಸ್ಟಿಕ್ ಆಗಿದ್ದೆ ಆದರೆ ಅದು ಇಂಪ್ಲಾಂಟೇಷನ್ ಅನ್ನೋದು ಆಗುತ್ತೆ ಆಗ ನಿಮಗೆ ಒಂದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆದಂಗೆ ಲೆಕ್ಕ ಸೊ ಅಲ್ಲಿ ಈ ರೀತಿ ಇಂಪ್ಲಾಂಟೇಷನ್ ಆದ ಮರುದಿನದಿಂದಲೇ ಈ ಕೆಲವು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಂಡುಬರುತ್ತೆ ಇಂಪ್ಲಾಂಟೇಷನ್ ಆದ ಮರುದಿನವೇ ಈ ಕೆಲವು ಲಕ್ಷಣಗಳು ಕಂಡುಬರುತ್ತೆ ಈ ಲಕ್ಷಣಗಳು ಬಂದಿದ್ದಾದರೆ ನೀವು ತುಂಬ ಜಾಗರೂಕರಾಗಿ ಇರಬೇಕು ಏಕೆಂದರೆ ಅದು ಒಂದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಸೈನ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಆ ಲಕ್ಷಣಗಳು ಯಾವುದು ಅಂತ ನೋಡೋಣ ಅದರಲ್ಲಿ ಮೊದಲನೇ ಲಕ್ಷಣ ನಿಮ್ಮ ದೇಹದ ಟೆಂಪರೇಚರ್ ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಇರುವಂಥದ್ದು ಇಂಪ್ಲಾಂಟೇಷನ್ ಟೈಮಲ್ಲಿ ದೇಹದ ಟೆಂಪರೇಚರ್ ಸ್ವಲ್ಪ ಏರುಪೇರಾಗಿ ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಟೆಂಪ್ರೇಚರ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ದೇಹ ಉಷ್ಣತೆ ಜಾಸ್ತಿ ಆದಂಗೆ ಸ್ವಲ್ಪ ಬಾಡಿ ಬಿಸಿ ಆದಂಗೆ ನಿಮಗೆ ಒಂದು ಫೀಲ್ ಆಗುತ್ತೆ ಇದೊಂದು ಇಂಪ್ಲಾಂಟೇಷನ್ ಸೈನ್ ಎರಡನೇದಾಗಿ ಆಗಾಗ ಸ್ವಲ್ಪ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಕಂಡುಬರುತ್ತೆ ಇಂಪ್ಲಾಂಟೇಷನ್ ಆಗುವಂಥ ಟೈಮಲ್ಲಿ ಸ್ವಲ್ಪ ಒಂದು ಬ್ಲೀಡಿಂಗ್ ಅನ್ನೋದು ಆಗೋದ್ರಿಂದ ಅದು ನಾರ್ಮಲ್ ಒಂದು ಪೀರಿಯಡ್ಸ್ ಬ್ಲೀಡಿಂಗ್ ಥರ ಇರದೆ ಕೆಲವೊಂದು ಸಲ ಲೈಟ್ ಪಿಂಕ್ ಕಲರ್ ಅಥವಾ ಲೈಟ್ ರೆಡ್ ಕಲರ್ ಸ್ಪಾಟಿಂಗ್ ಆಗಿ ನಿಮ್ಮ ಪ್ಯಾಂಟೀಸಲ್ಲಿ ಕಾಣಿಸಿದ್ದೆ ಆದರೆ ಅದು ಒಂದು ಒಂದು ಪ್ರೆಗ್ನೆನ್ಸಿ ಸೈನ್ ಅಥವಾ ಸಿಂಪ್ಟಮ್ ಅಂತ ನೀವು ತಿಳ್ಕೊಬೋದು ಎಲ್ಲ ಮಹಿಳೆಯರಲ್ಲೂ ಕಂಡುಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವೊಬ್ಬರಲ್ಲಿ ಈ ರೀತಿ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಕಂಡುಬರ್ಬೋದು ಮೂರನೇ ಒಂದು ಸಿಂಟಮ್ ಅಂತ ಹೇಳಿದ್ರೆ ಕೆಳ ಹೊಟ್ಟೆಯಲ್ಲಿ ಕಿಬ್ಬೊಟ್ಟೆಯಲ್ಲಿ ಸ್ವಲ್ಪ ಕ್ರಾಂಪ್ಸ್ ರೀತಿ ನೋವು ಕಾಣಿಸ್ಕೊಳ್ಳುವಂಥದ್ದು ತೀರಾ ಜಾಸ್ತಿ ನೋವಿರೋದಿಲ್ಲ ಸ್ವಲ್ಪ ಲೈಟಾಗಿ ಕ್ರ್ಯಾಂಪಿಂಗ್ ರೀತಿ ಆಗುವಂಥದ್ದು ಪೀರಿಯಡ್ಸಲ್ಲಿ ಬರುವಂಥ ಪೈನ್ ರೀತಿಯೇ ಇರುತ್ತೆ ಬಟ್ ಅಷ್ಟು ಹೆವಿಯಾಗಿರೋದಿಲ್ಲ ಸ್ವಲ್ಪ ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ದೇಹದಲ್ಲಿ ಒಂದು ಇಂಪ್ಲಾಂಟೇಶನ್ ಆಗ್ತಾ ಇದೆ ಅಂತ ಹೇಳಿದರೆ ಈ ಒಂದು ಸಿಂಪ್ಟಮು ಸಹ ಕಂಡುಬರುತ್ತೆ ಮುಂದಿನ ಒಂದು ಲಕ್ಷಣ ಅಂತ ಹೇಳಿದ್ರೆ ಬ್ಲಾಟಿಂಗ್ ಹೊಟ್ಟೆ ಉಬ್ಬಸ ಹೊಟ್ಟೆ ಸ್ವಲ್ಪ ಉಬ್ಬಿಕೊಂಡಿರೋ ಹಾಗೆ ಒಂದು ಹೊಟ್ಟೆ ಮುಂದಕ್ಕೆ ಬಂದಿರೋ ಹಾಗೆ ಫೀಲ್ ಆಗುವಂಥದ್ದು ಇದರ ಜೊತೆಗೆ ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಸಹ ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಮುಂದಿನ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಪದೇ ಪದೇ ಯೂರಿನೇಷನ್ ಆಗುವಂಥ ಫೀಲಿಂಗು ಆಗ್ತಾ ಇರುವಂಥದ್ದು ಕೆಲವರಿಗೆ ಪದೇ ಪದೇ ಯೂರಿನೇಷನ್ ಆಗ್ತಾ ಇರುವಂಥದ್ದು ಇಂಪ್ಲಾಂಟೇಷನ್ ಆದ ತಕ್ಷಣ ಒಂದು ಹಾರ್ಮೋನ್ಸ್ ಅನ್ನೋದು ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ ಇದರಿಂದ ಈ ರೀತಿ ಒಂದು ಬದಲಾವಣೆಗಳು ದೇಹದಲ್ಲಿ ಕಂಡುಬರುತ್ತೆ ಮುಂದಿನ ಮತ್ತು ಒಂದು ಕೊನೆಯ ಸಿಂಪ್ಟಮ್ ಅಂತ ಹೇಳಿದ್ರೆ ಬ್ರೆಸ್ಟ್ ಟೆಂಡರ್ನೆಸ್ ಬ್ರೆಸ್ಟ್ ಭಾಗ ತುಂಬ ಸೆನ್ಸಿಟಿವ್ ಆಗುವಂಥದ್ದು ಸ್ವಲ್ಪ ಟಚ್ ಮಾಡಿದ್ರೇ ಪೇಯ್ನ್ ಅಂತ ನಿಮಗೆ ಫೀಲ್ ಆಗ್ತಾ ಇರುವಂಥದ್ದು ನಿಮ್ಮ ನಿಪ್ಪಲ್ಸ್ ಪಾರ್ಟಲ್ಲಿ ಸ್ವಲ್ಪ ಪೇಯ್ನ್ ಇರುವಂಥದ್ದು ಈ ರೀತಿ ಫೀಲ್ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಇಂಪ್ಲಾಂಟೇಷನ್ ಆಗಿರೋದಕ್ಕೆ ಇದೊಂದು ಮುಖ್ಯ ಸಂಕೇತ ಅಂತ ತಿಳ್ಕೊಬೋದು ಸೊ ಫ್ರೆಂಡ್ಸ್ ಈ ಕೆಲವು ಲಕ್ಷಣಗಳು ಪೀರಿಯಡ್ಸ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ದೇಹದಲ್ಲೂ ಕಂಡು ಬಂದಿದೆ ಅಂತ ಹೇಳಿದರೆ ಅದು ಒಂದು ಇಂಪ್ಲಾಂಟೇಷನ್ ಆಗಿರೋದಕ್ಕೆ ಮುಖ್ಯ ಸಂಕೇತ ನೀವು ಪ್ರೆಗ್ನೆಂಟ್ ಕನ್ಫರ್ಮ್ ಮಾಡ್ಕೋತೀರಾ ಅನ್ನೋದಕ್ಕೆ ಸಂಕೇತ ಅಂತ ನೀವು ತಿಳ್ಕೊಬೋದು ಸೊ ಈ ರೀತಿ ಸಮಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ನೆಕ್ಸ್ಟು ನಿಮ್ಮ ಪೀರಿಯಡ್ಸ್ ಮಿಸ್ ಆದ ಏಳು ದಿನಗಳ ನಂತರ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ನೀವು ಮಾಡಿಸ್ಕೋಬೋದು ಕನ್ಫರ್ಮು ಸಹ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು